ಪ್ರಕಾರ ವಿಶ್ವವಿಖ್ಯಾತ ಕುಣಿಗಲ್ ಕುದುರೆ ಫಾರಂ ಅಲ್ಲಿ ಹುಟ್ಟಿದ ಕುದುರೆ ಮರಿಗಳಿಗೆ ಮಕ್ಕಳ ರೀತಿ ವಾಕರ್ ನಲ್ಲಿ ತರಬೇತಿ ಕೊಡ್ತಾರೆ. ಇದನ್ನ ಕೇಳಿದ್ರೆ ನಿಮ್ಗೆ ತಮಾಷೆ ಅನ್ನಿಸ್ಬಹುದು, ಆದ್ರೂ ಕೂಡ ಇದು ಸತ್ಯ. ಇದಕ್ಕಾಗಿ ನೀವು ಈ ವಿಡಿಯೋ ಸಂಪೂರ್ಣ ನೋಡ್ಲೇಬೇಕು. ಸ್ನೇಹಿತರೆ, ವಸಂತವಾಣಿಯನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ. ಇಲ್ಲಿನ ಸಿಬ್ಬಂದಿಯಿಂದ ಇನ್ನಷ್ಟು ಮಾಹಿತಿ ತಿಳಿಯೋಣ, ಬನ್ನಿ. ಕುಮಾರ್ ಅವರು, ಏನಕ್ಕೆ ವಾಕರ್ ಹಾಕೋದು ಕುದುರೆಗಳನ್ನ? ಸರ್, ವಾಕರ್ ಹಾಕೋ ಉದ್ದೇಶ ಏನಂದ್ರೆ, ನಮಗೆ ಕುದುರೆ ಒಂದೂವರೆ ವರ್ಷಕ್ಕೆ ವಾಕರ್ ಹಾಕ್ತೀವಿ. ಒಂದೂವರೆ ವರ್ಷಕ್ಕೆ ವಾಕರ್ ಹಾಕಿದ್ಮೇಲೆ ಅದಕ್ಕೆ ಬೆಳವಣಿಗೆ ಬೃಹತ್ ಚೆನ್ನಾಗಾಗಲಿ, ಹೈಟು ವೆಯ್ಟು ಚೆನ್ನಾಗಿ ಬರಲಿ, ರೇಸ್ಗೆ ಚೆನ್ನಾಗಿ ಅದು ಬೆಳವಣಿಗೆ ಆಗಲಿ ಅಂತ ವಾಕರ್ಗೆ ಹಾಕ್ತೀವಿ. ಬಲಗಡಿಕೆ 10 ನಿಮಿಷ, ಎಡಗಡಿಕೆ 10 ನಿಮಿಷ ಹಾಕ್ತೀವಿ. ಈ ವಾಕರ್ನಿಂದ ಕುಣಿಗಲ್ ಕುದುರೆಗೆ ಉತ್ತಮವಾದ ಶಕ್ತಿ ನೀಡ್ತಾ ಇದೆ ಎಂಬುದನ್ನ ಇಲ್ಲಿನ ಸಿಬ್ಬಂದಿಗಳು ಹಾಗೂ ಕಾರ್ಮಿಕರು ತಿಳಿಸ್ತಾ ಇದ್ದಾರೆ. ಕುಣಿಗಲ್ ಕುದುರೆ ಫಾರಂಗೆ ಯಾವುದೇ ಆದಾಯದ ಮೂಲಗಳಿಲ್ಲ, ಸರ್ಕಾರದ ಅನುದಾನವಿಲ್ಲ. ಕೇವಲ ಇಲ್ಲಿನ ಸಿಬ್ಬಂದಿ ಕಾರ್ಯನಿರ್ವಹಿಸುವ ಅವರ ಜವಾಬ್ದಾರಿಯುತವೆಲ್ಲವೂ ಕೂಡ ಕುಣಿಗಲ್ ಕುದುರೆಗಳ ಮೇಲೆ ಕೇಂದ್ರೀಕೃತವಾಗುತ್ತೆ. ಅವುಗಳು ಮರಿ ಹಾಕಿದ್ರೆ ಕೂಡ ಅವರ ಮನೆಯಲ್ಲಿ ಹಕ್ಕಿ ತರೋದಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಇಲ್ಲಿ ಹುಟ್ಟಿದ ಕುದುರೆ ಮರಿಗಳನ್ನ ಉತ್ತಮ ಉತ್ಕೃಷ್ಟವಾಗಿ ಬೆಳೆಸಿ ಮಾರಾಟ ಮಾಡಿ ಮಾತ್ರ ಕುದುರೆ ಫಾರಂ ನಡೆಸಲಾಗುತ್ತೆ. ಅದಕ್ಕಾಗಿ ಇಲ್ಲಿರೋ ಸಿಬ್ಬಂದಿಗಳು ಆ ಜವಾಬ್ದಾರಿಯುತ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ನಿರ್ವಹಿಸಿ ಇಲ್ಲಿ ಹುಟ್ಟುವಂತ ಕುದುರೆಗಳಿಗೆ ತನ್ನದೇ ಆದ ವಿಶೇಷ ಚೈತನ್ಯ ಶಕ್ತಿ ನೀಡಿ ಅದ್ಭುತವಾಗಿ ಬೆಳೆಸಿ ರಾಜ್ಯ ಅಲ್ಲ ಅಂತಾರಾಜ್ಯ ಮಟ್ಟದಲ್ಲಿ ಹೆಸರು ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ವಾಕರಿಂದ ಏನು ಲಾಭಗಳಿದೆ ಎಂಬುದನ್ನ ತಿಳಿಯೋಣ. ಬಾಡಿ ಲೆಂತ್ ಎಲ್ಲ ಹೆಂಗಿದೆ ನೋಡಿ ಸರ್, ಕಲ್ಲರ್ ಹೈಟ್ ವೆಯ್ಟ್ ಫುಲ್ ಇದೆ. 450 ಕೆಜಿ ಬರ್ತದೆ. ವಾಕರ್ಗೆ ಹಾಕೋ ಉದ್ದೇಶದಿಂದ ನಮ್ಗೆ, ಅದಕ್ಕೆ ವಾಕರ್ಗೆ ಹಾಕಿದ್ರೆ ನಮಗೆ ಒಳ್ಳೆ ಬೆನಿಫಿಟ್. ಇದು ವಾಕರಿಂದನೇ ಬೆಳೆದಿರುವಂತ ಕುದುರೆ? ಹೌದು, ವಾಕರಿಂದ ಬೆಳೆದಿರುವಂತ ಕುದುರೆ. ಏನೇನು ಬದಲಾವಣೆ ಆಗಿದೆ ತೋರಿಸಿ. ಫುಲ್ ನೋಡಿ ಸರ್, ಹೈಟ್ ಎಷ್ಟಿದೆ, ಹೈಟ್ ಇದೆ ತೋರಿಸಿ ನೋಡಿ, ಹೈಟ್ ಎಷ್ಟಿದೆ, ಹೈಟ್ ಇದೆ, ಫುಲ್ ಹೈಟ್ ಬಂದಿದೆ. ಬಾಡಿ ಫುಲ್ ದಪ್ಪ ಇದೆ, ಲೆಂತ್ ಇದೆ, ಇದು ಬಾಡಿ ಎಲ್ಲ ಫುಲ್ ಲೆಂತ್ ಬರುತ್ತೆ. ಹಿಂಗೆಲ್ಲ ಇದನ್ನ ನಮಗೆ ಒಳ್ಳೇದು, ರೈಸ್ ಸೈನಿಂಗ್ ಬರುತ್ತೆ ಫುಲ್ಲು. ಇಲ್ಲಿದೆಲ್ಲ ಬೆಳವಣಿಗೆ, ಹುಲ್ಲು ಫುಡ್ಡು ಎಲ್ಲ ಚೆನ್ನಾಗಿರುತ್ತೆ, ಅದರಿಂದ ನಮಗೆ ಇದನ್ನ ಅನುಕೂಲ. ಅಂದ್ರೆ ಈಗ ನಾವೆಲ್ಲ ವಾಕಿಂಗ್ ಮಾಡ್ತೀವಲ್ಲ, ಆತರ ಸೇಮ್ ನಾವೇನು ಮನುಷ್ಯರು ವಾಕಿಂಗ್ ಮಾಡ್ತೀವಿ, ಅದರಿಂದ ಪ್ರಾಣಿಗಳಿಗೆ ವಾಕ್ ಮಾಡ್ತೀವಿ ಡೈಲಿ ವಾಕರಲ್ಲಿ, ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಚಿಕ್ಕದ್ರಲ್ಲಿ ವಾಕರಲ್ಲಿ ನಡೆಯೋದು ಕಲಿಸ್ತಾರಲ್ಲ, ಆ ಥರ ನಮ್ಮ ಕುದುರೆ ಪ್ರಾಣಿಗೂ ಮಾಡ್ತೀವಿ. ಆ ಥರ ಮಾಡೋದ್ರಿಂದ ನಮಗೆ ಕುದುರೆ ಫಾರಂಗೆ ಪ್ರಾಣಿಗಳಿಗೆ ರೈಸ್ಗೆ ಒಳ್ಳೆ ಅನುಕೂಲ. ಸ್ನೇಹಿತರೆ, ಈ ಸಿಬ್ಬಂದಿಯ ಮಾತನ್ನ ಗಮನಿಸಿ ತನ್ನ ಮಗುವನ್ನು ಬೆಳೆಸೋ ರೀತಿ ಆ ಕುದುರೆಯ ಮೇಲೆ ಪ್ರೀತಿ ಪ್ರೇಮದಿಂದ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿನ 100+ ಕಾರ್ಮಿಕರು ಕರ್ತವ್ಯ ನಿರ್ವಹಿಸ್ತಾ ಇರುವುದು ಮತ್ತು ಇಲ್ಲಿನ ಆಡಳಿತ ಮಂಡಳಿಯ ಉತ್ತಮ ಸಹಕಾರದಿಂದ ಕುಣಿಗಲ್ ಕುದುರೆ ಎಂಬ ಹೆಸರು ಇಂದಿಗೂ ಕೂಡ ಜೀವಂತವಾಗಿ ಉಳಿದಿದೆ. ಬಂಧುಗಳೇ, ದಯವಿಟ್ಟು ಈ ವಿಚಾರವನ್ನ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಕುಣಿಗಲ್ ಕುದುರೆ ಫಾರಂ ಉಳಿವಿಗಾಗಿ ನಿಮ್ಮ ಸಹಕಾರ ಸದಾ ಇರಲಿ. ಇನ್ನಷ್ಟು ವಾಕರ್ಗೆ ಹಾಕುವ ಕುದುರೆ ವಿಚಾರವಾಗಿ ಮಾಹಿತಿ ಪಡೆಯೋಣ, ಬನ್ನಿ. ವಾಕರ್ಗೆ 8 ಕುದುರೆ, ಒಂದು ವಾಕರ್ಗೆ 6 ಕುದುರೆ ಹಾಕ್ತೀವಿ ಡೈಲಿ. ಅದು ಮುಗಿದಂಗೆ ತಿರ್ಗ ಬೇರೆ ಹೋಯ್ತವೆ ಬರ್ತವೆ, ಹೋಯ್ತಾ ಇರ್ತವೆ, ತಾಂಡೋಯ್ತ ಹಾಕ್ತಾ ಇರ್ತೀವಿ, ಬರ್ತಾ ಇರ್ತವೆ. ಡೈಲಿ ಅಲ್ಲಿಗೆ ಒಂದು 30 ಕುದುರೆ ಹಾಕ್ತೀವಿ, ತಿರ್ಗ ನಾಳೆ 30 ಕುದುರೆ ದಿವಸ ಎಷ್ಟು ಹಿಂಗೆ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ ಡೈಲಿ. ನಾವು ವಾಕರ್ಗೆ ಹಾಕಿದ್ರಿಂದ ಒಳ್ಳೆ ಅನುಕೂಲ ನಮಗೆ, ಅವ್ರು ರೈಸ್ಕೋಕೆ ಎಲ್ಲ ಬೆನಿಫಿಟ್ ಚೆನ್ನಾಗಿ, ಬಾಡಿ ಎಲ್ಲ ಫಿಟ್ನೆಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ಕುಣಿಗಲ್ ಕುದುರೆ ಫಾರಂನಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ವಾಕರ್ ಬಳಸೋ ರೀತಿ ಇಲ್ಲಿನ ಕುದುರೆ ಮರಿಗಳಿಗೂ ಕೂಡ ವಾಕರ್ ಬಳಸ್ತಾರೆ ಎಂಬುದನ್ನ ನಾವು ತೋರಿಸಿದ್ದೀವಿ. ಈ ಕುಣಿಗಲ್ ಕುದುರೆ ಫಾರಂ ಉಳಿಸಬೇಕು ಅಂದ್ರೆ ನಿಮ್ಮ ಸಹಕಾರ ಬೇಕೇ ಬೇಕು. ಇದು ಇತಿಹಾಸ ಪ್ರಸಿದ್ಧ ಕುಣಿಗಲ್ ಕುದುರೆ ಫಾರಂ ಆಗಿದೆ. ಅದರ ಉಳಿವಿಗಾಗಿ, ನಿಮ್ಮ ಸಹಕಾರಕ್ಕಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ. ಈಗಾಗಲೇ ಹಲವಾರು ದುಷ್ಟರ ಕಣ್ಣು ಈ ಕುದುರೆ ಫಾರಂ ಮೇಲೆ ಬಿದ್ದಿದೆ, ಅದನ್ನ ಉಳಿಸಬೇಕಾಗಿರೋದು ನಿಮ್ಮ ಜವಾಬ್ದಾರಿಯುತವಾಗಿದೆ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. Thank you.